Dear students, today I am going to explain about Vasveshwara Seva Dala, special reference to Haridekar Manjappa. Vidyarthigale, tamgella gottiruva hage, Vasveshwara Seva Dala da adhinadalli Haridekar Manjappa avaru Karnataka Swatantra Chalavaliga mattu Karnataka da Ekikarana Chalavaliga kottanta kodigeyanna nodona. Haridekar Manjappa was a Kannadiga political thinker, social reformer, writer and journalist. Manjappa was born in poor family of Banvasi, village of Uttar Kannada district. He studied in nearby town of Sirsi and passed the Mulki current primary education. Final examination in 1903, he started his career as a teacher on salary of 7 rupees a month. Karnataka Swatantra Chalavaliyalli hagu Karnatakada Ekikarana Chalavaliyalli Haridekar Manjappanavaru tamade adanta kodigeyannu kottiddare. Ivaru ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಜನಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಇವರು ಸಿರ್ಸಿ ಒಂದು ಗ್ರಾಮದಲ್ಲಿ ಮುಲ್ಕಿ ಅಂದರೆ ಪ್ರಸ್ತುತವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ಆಮೇಲೆ ತಮ್ಮ ಒಂದು ಆರಂಭದ ವೃತ್ತಿಯನ್ನು ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸ್ತಾರೆ. ಇವರು ಸ್ವದೇಶಿ ಒಂದು ಚಳವಳಿ ಕೊಟ್ಟಂಥ ಕೊಡುಗೆಯನ್ನು ನೋಡೋಣ. ಲೆಟ್ ಇಸ್ ನೋ ಅಬೌಟ್ ಸ್ವದೇಶಿ ಮೂಮೆಂಟ್ ಅಂಡರ್ ದಿ ಹಾರ್ಡೇಕರ್ ಮಂಜಪ್ಪ. ಇನ್ ದ ಸ್ವದೇಶಿ ಮೂಮೆಂಟ್ he and his brother were involved. The brothers knew Marathi and opened a weekly Dhanurdhari on 2nd September 1906 with the more than 10,000 subscribers. He was slowly drawn to Saint Reformist Basveshwara teachings. Basva's teachings were to eliminate casteism and myriad evils and superstitions connected with it. He wrote several booklets to bring out essential teachings of Basva and tried to bring out unity among his later day followers. In 1913, started celebrating Basva Jayanti publicly. He opened an ashram school in Almatti in 1927. He toured villages of North Karnataka to create awareness about the Gandhiji's constructive work. He had seen lot of similarities between the teachings of Basveshwara and Gandhi. The simple village folk could follow easily whatever Manjappa spoke from public platform. So, ಈ ರೀತಿಯಾಗಿ ಒಂದು ಸ್ವದೇಶಿ ಚಳವಳಿಯಲ್ಲಿ ಮಂಜಪ್ಪನವರು ಎರಡು ವಿಚಾರಧಾರೆಯನ್ನು ಕೊಡ್ತಾರೆ. ಒಂದು ಮಹಾತ್ಮ ಬಸವೇಶ್ವರವರ ಒಂದು ವಿಚಾರಧಾರೆ, ಇನ್ನೊಂದು ಮಹಾತ್ಮ ಗಾಂಧಿಯವರ ವಿಚಾರಧಾರೆ. ಈ ಮಹಾತ್ಮ ಗಾಂಧಿಯವರ ವಿಚಾರಧಾರೆಗಳಲ್ಲಿ ಮತ್ತು ಮಹಾತ್ಮ ಬಸವೇಶ್ವರವರ ವಿಚಾರಗಳಲ್ಲಿ ಸಮತೋಲನೆಯನ್ನು ಕಾಣ್ತಾರೆ ಮಂಜಪ್ಪನವರು. ಈ ಬಸವೇಶ್ವರವರ ಕುರಿತು ಸಾಕಷ್ಟು ತಮ್ಮ ಒಂದು ಗ್ರಂಥಗಳನ್ನು ಬರೀತಾರೆ. ಅವರ ವಚನಗಳನ್ನು ಜನಮನದಲ್ಲಿ ಬೀರುತ್ತಾ ಕನ್ನಡಿಗರನ್ನು ಕರ್ನಾಟಕ ಜನರನ್ನು ಒಂದುಗೂಡಿಸುವ ಒಂದು ಉದ್ದೇಶದಿಂದ ಹಾಗೂ ಈ ಸ್ವತಂತ್ರ ಚಳವಳಿಯಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಬಸವೇಶ್ವರ ಸೇವಾದಳ, ಈ ಹರಡೇಕರ್ ಮಂಜಪ್ಪನವರು ಬಸವೇಶ್ವರ ಸೇವಾದಳವನ್ನು ಪ್ರಾರಂಭಿಸ್ತಾರೆ. ಇದರ ಮುಖಾಂತರ ಕರ್ನಾಟಕದಲ್ಲಿ ಕರ್ನಾಟಕ ಚಳವಳಿಗೆ, ವಿಶೇಷವಾಗಿ ಕರ್ನಾಟಕ ಏಕೀಕರಣ ಚಳವಳಿ ಮತ್ತು ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾರೆ ಬಸವೇಶ್ವರ ಸೇವಾದಳ ಮುಖಾಂತರ ಅಂತ ಹೇಳ್ಬೋದು. ಮೋರ್ ದೆನ್ 1,000 ಲೆಕ್ಚರ್ಸ್ ಹಿ ಡೆಲಿವರ್ಡ್ಸ್ ಆನ್ ಸತ್ಯಾಗ್ರಹ, ಪ್ಯಾಟ್ರಿಯಾಟಿಸಮ್, ನ್ಯಾಷನಲಿಸಮ್ ಇನ್ 1924 ವಿತ್ ದ ಹೆಲ್ಪ್ ಆಫ್ ಹಿಸ್ ಟೀಮ್ ಬಸವೇಶ್ವರ ಸೇವಾದಳ. ಹಿ ಆರ್ಗನೈಸ್ಡ್ ಕಾಂಗ್ರೆಸ್ ಪಾರ್ಟಿ ಸೆಷನ್ ಇನ್ ಬೆಳಗಾಂ. ಹಿ ಹ್ಯಾಡ್ ಎ ಲೀಡಿಂಗ್ ರೋಲ್ ಇನ್ ದಿ ಸೆಷನ್ ಆ್ಯಂಡ್ ಗೀವನ್ ಎ ಬುಕ್ ಆನ್ ಬಸವೇಶ್ವರ ಟು ಗಾಂಧಿ. ಹಿ ವಾಸ್ ಎ ಫ್ರೀಡಮ್ ಫೈಟರ್, ಪಾಪ್ಯುಲರ್ ನೋನ್ ಆಸ್ ದ ಗಾಂಧಿ ಆಫ್ ಕರ್ನಾಟಕ. ಹಿ ರೋಟ್ ಮೋರ್ ದೆನ್ 40 books including the autobiography. He died on 3rd January 1947. So, ಈ ರೀತಿಯಾಗಿ ಬಸವೇಶ್ವರ ಸೇವಾದಳವನ್ನು ಸ್ಥಾಪಿಸುವ ಮುಖಾಂತರ ಈ ಒಂದು ಬೆಳಗಾವಿ ಸೆಷನ್ನಲ್ಲಿ ಮಹತ್ವದ ಪಾತ್ರ ನಿರ್ವಹಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಬೆಳಗಾವಿ ಸೆಷನ್ನಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತಾನ ವಹಿಸಿದಾಗ ಅವರಿಗೆ ಮಹಾತ್ಮ ಬಸವೇಶ್ವರ ಮೇಲೆ ಬೆಳೆದಂಥ ಒಂದು ಪುಸ್ತಕವನ್ನು ಅವರಿಗೆ ಕೊಡುಗೆಯನ್ನು ಕೊಡ್ತಾರೆ. ಆಮೇಲೆ ಕರ್ನಾಟಕದ ಗಾಂಧಿ ಎಂದೇ ಪ್ರಖ್ಯಾತರಾಗ್ತಾರೆ. ಆಮೇಲೆ 40 ಹೆಚ್ಚಿನ 40ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೀತಾರೆ. ಅದರಲ್ಲಿ ಆತ್ಮಕಥೆ ಕೂಡ ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಇವರು ತಮ್ಮ ಬೋಧನೆಯ ಮುಖಾಂತರ, ತಮ್ಮ ಉಪನ್ಯಾಸಗಳ ಮುಖಾಂತರ ಜನರಲ್ಲಿ ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆಯನ್ನು ಬೆಳೆಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಹರಡೇಕರ್ ಮಂಜಪ್ಪನವರು ಅಂತ ಹೇಳ್ಬೋದು. ಸೊ ಹಿಯರ್ ಆರ್ ಸಮ್ ಇಂಪಾರ್ಟೆಂಟ್ ರೆಫರೆನ್ಸಸ್ ಟೆಕ್ಸ್ಟ್ ಬುಕ್ ಸ್ಟಡಿ ಫಾರ್ ದಿ ಸ್ಟಡಿ ಆಫ್ ಹರಡೇಕರ್ ಮಂಜಪ್ಪ, ಸ್ಪೆಷಲ್ ರೆಫರ್ ಟು ಬಸವೇಶ್ವರ ಸೇವಾದಳ. ಎ ಕಾನ್ಸಿಯಸ್ ಹಿಸ್ಟ್ರಿ ಆಫ್ ಕರ್ನಾಟಕ ಬೈ ಕಾಮತ್ ಸೂರ್ಯನಾಥ್ ಯು. ಇನ್ಸೈಟ್ ಇಂಟು ಕರ್ನಾಟಕ ಹಿಸ್ಟ್ರಿ ಬೈ ಬಿ ನರಸಿಂಗರಾಜ ನಾಯ್ಡು. ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಆಫ್ ಕರ್ನಾಟಕ ಬೈ ಡಾಕ್ಟರ್ ಎಸ್ ಎನ್ ಶಿವರುದ್ರಪ್ಪ. ಹಿಸ್ಟ್ರಿ ಆಫ್ ಕರ್ನಾಟಕ ಬೈ ಬಿ ಪಿ ಹುಗಾರ್.
ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಬೈ ಕೆ ಆರ್ ಬಸವರಾಜ್, ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕ ಬೈ ಡಾಕ್ಟರ್ ಎಂ ವಿ ಕೃಷ್ಣರಾವ್, ಹಿಸ್ಟ್ರಿ ಆಫ್ ಕರ್ನಾಟಕ ಬೈ ಡಾಕ್ಟರ್ ಪಿ ಬಿ ದೇಸಾಯಿ. ಈ ಒಂದು ಪರಮಾರ್ಶಿಕ ಗ್ರಂಥಗಳನ್ನು ಓದೋದ್ರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ಹರಡೇಕರ್ ಮಂಜಪ್ಪರನ್ನು ಕುರಿತು ತಿಳಿದುಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಸೂಚನೆ, ಈ ಹರಡೇಕರ್ ಮಂಜಪ್ಪ ಹಾಗೂ ಈ ಬಸವೇಶ್ವರ ಸೇವಾದಳವನ್ನು ಕುರಿತು ಕರ್ನಾಟಕದಲ್ಲಿ ಒಂದು ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ ನಡೆದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಸಲ ಪ್ರಶ್ನೆಗಳನ್ನು ಕೇಳಲಾಗಿದೆ. ಹಾಗಾಗಿ ಈ ಹರಡೇಕರ್ ಮಂಜಪ್ಪ ಮತ್ತು ಈ ಒಂದು ಬಸವೇಶ್ವರ ಸೇವಾದಳ ಕುರಿತು ತಾವು ಹೆಚ್ಚಿನ ಗಮನ ಹರಿಸಿರ್ತಂತ ಹರಿಸ್ತೀರ ಅಂತ ತಿಳ್ಕೊಳ್ತೀನಿ. ಸೊ ಇದುವರೆಗೆ ನನ್ನ ಉಪನ್ಯಾಸವನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಮೈ ಲೆಕ್ಚರ್.